ಆತ್ಮೀಯ ವಿದ್ಯಾರ್ಥಿಗಳೇ ವಿಡಿಯೋ ಸಂಚಿಕೆಯ ಎರಡನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಎಂಟನೇ ತರಗತಿಯ ಹೊಸ ಪಠ್ಯ ಆಧಾರಿತ ವಿಡಿಯೋ ಪಾಠಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಹಿಂದಿನ ಒಂದು ವಿಡಿಯೋ ಪಾಠದಲ್ಲಿ ನಾವು ವರ್ಗಗಳು ಮತ್ತು ವರ್ಗ ಮೂಲಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ವರ್ಗ ಸಂಖ್ಯೆಗಳ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಮುಂದಿನ ಭಾಗವಾಗಿ ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳನ್ನು ನೋಡ್ತಾ ಹೋಗೋಣ ಬನ್ನಿ ಹಾಗಾದರೆ ನೋಡೋಣ ವಿದ್ಯಾರ್ಥಿಗಳೇ ಇಲ್ಲಿ ಒಂದರಿಂದ ಇಪ್ಪತ್ತು ಈ ಸಂಖ್ಯೆಗಳ ವರ್ಗಗಳನ್ನು ಪಟ್ಟಿ ಮಾಡಲಾಗಿದೆ ಹಿಂದಿನ ಒಂದು ವಿಡಿಯೋ ಪಾಠದಲ್ಲಿ ನೀವು ವರ್ಗಸಂಖ್ಯೆ ಅಂದರೆ ಏನು ಅನ್ನುವಂಥದ್ದನ್ನು ತಿಳಿದುಕೊಂಡಿದ್ದೀರಿ ಸೊ ಇಲ್ಲಿ ಒಂದರ ವರ್ಗ ಒಂದಾಗತ್ತೆ ಎರಡರ ವರ್ಗ ಎರಡರಳೆ ನಾಲ್ಕು ಮೂರರ ವರ್ಗ ಮೂರು ಮೂರಲೆ ಒಂಬತ್ತು ಅದೇ ರೀತಿ ಹನ್ನೊಂದರ ವರ್ಗ ಹನ್ನೊಂದು ಹನ್ನೊಂದಲೆ ಒಂದು ನೂರ ಇಪ್ಪತ್ತೊಂದು ಅದೇ ರೀತಿ ಹದಿನೈದರ ವರ್ಗ ಹದಿನೈದು ಹದಿನೈದೇ ಎರಡು ನೂರ ಇಪ್ಪತ್ತೈದು ಇಪ್ಪತ್ತರ ವರ್ಗ ಇಪ್ಪತ್ತಿಪ್ಪತ್ತಲೆ ನಾಲ್ಕುನೂರು ಈ ರೀತಿ ನಾವು ವರ್ಗ ಸಂಖ್ಯೆಗಳನ್ನು ಇಲ್ಲಿ ಪಟ್ಟಿಯನ್ನು ಮಾಡಿಕೊಂಡಿದ್ದೀವಿ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಹೇಳಿದ್ರಂದ್ರೆ ಈ ಒಂದರಿಂದ ಇಪ್ಪತ್ತು ಈ ಸಂಖ್ಯೆಗಳ ವರ್ಗಗಳು ಏನಿದಾವಲ್ಲ ಈ ವರ್ಗಗಳ ಬಿಡಿ ಸ್ಥಾನದಲ್ಲಿ ಇರುವಂತಹ ಅಂಕಿಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗಬೇಕು ಇಲ್ಲಿ ಗಮನಿಸಿದಾಗ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನೋಡಿ ಒಂದಿದೆ ನಾಲ್ಕಿದೆ ಒಂಬತ್ತಿದೆ ಆರಿದೆ ಐದಿದೆ ಮತ್ತೆ ಇಲ್ಲಿ ಬಂದಾಗ ಆರು ಮತ್ತೆ ಪುನರಾವರ್ತನೆಯಾಗಿದೆ ಒಂಬತ್ತು ಮತ್ತೆ ಪುನರಾವರ್ತನೆಯಾಗಿದೆ ನಾಲ್ಕು ಮತ್ತೆ ಪುನರಾವರ್ತನೆಯಾಗಿದೆ ಒಂದು ಮತ್ತೆ ಪುನರಾವರ್ತನೆಯಾಗಿದೆ ಹೊಸದೊಂದು ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ ಯಾವುದು ಇಲ್ಲ ಅಂತ ಹೇಳಿದ್ರಂದ್ರೆ ಸೊನ್ನೆ ಸೊ ಇಲ್ಲೇ ಮತ್ತೆ ಮುಂದೆ ಬಂದಾಗ ಮತ್ತೆ ಒಂದು ಪುನರಾವರ್ತನೆಯಾಗಿದೆ ನಾಲ್ಕು ಒಂಬತ್ತು ಆರು ಐದು ಆರು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆದ್ದರಿಂದ ನಾವು ಈ ಒಂದು ಪಟ್ಟಿಯನ್ನ ಗಮನಿಸಿದಾಗ ಅಹ್ ಕಂಡುಕೊಂಡಂತಹ ವಿಷಯ ಏನು ಅಂತ ಹೇಳಿದ್ರೆ ಆ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿಗಳು ಯಾವಾಗಲೂ ಏನಿರ್ತವೆ ಅಂತ ಹೇಳಿದ್ರೆ ಸೊನ್ನೆ ಒಂದು ನಾಲ್ಕು ಐದು ಆರು ಅಥವಾ ಒಂಬತ್ತು ಆಗಿರ್ತವೆ ಇವುಗಳನ್ನು ಹೊರತುಪಡಿಸಿ ಅಂದರೆ ಯಾವುದೇ ವರ್ಗ ಸಂಖ್ಯೆಯು ತನ್ನ ಬಿಡಿ ಸ್ಥಾನದಲ್ಲಿ ಈ ಸಂಖ್ಯೆಗಳನ್ನು ಹೊರತುಪಡಿಸಿರುವಂತಹ ಅಂಕಿಗಳು ಅಂದರೆ ಎರಡು ಮೂರು ಏಳು ಅಥವಾ ಎಂಟು ಈ ಅಂಕಿಗಳನ್ನು ಯಾವುದೇ ಕಾರಣಕ್ಕೂ ಹೊಂದಿರೋದಿಲ್ಲ ಒಂದು ವೇಳೆ ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಈ ಅಂಕಿಗಳು ಇದ್ದವು ಅಂತ ಅಂದರೆ ಅದು ಯಾವುದೇ ಕಾರಣಕ್ಕೂ ವರ್ಗ ಸಂಖ್ಯೆ ಆಗಿರೋದಿಲ್ಲ ಸೊ ಆದ್ದರಿಂದ ಒಂದು ವರ್ಗ ಸಂಖ್ಯೆಯು ಒಂದು ಸಂಖ್ಯೆಯು ವರ್ಗ ಸಂಖ್ಯೆಯಾಗಿರಬೇಕಾದರೆ ಕಡ್ಡಾಯವಾಗಿ ಅದು ತನ್ನ ಬಿಡಿ ಸ್ಥಾನದಲ್ಲಿ ಸೊನ್ನೆ ಒಂದು ನಾಲ್ಕು ಆರು ಅಥವಾ ಒಂಬತ್ತು ಈ ಸಂಖ್ಯೆಗಳನ್ನು ಮಾತ್ರ ಹೊಂದಿರಲೇಬೇಕಾಗುತ್ತೆ ಆದ್ದರಿಂದ ವಿದ್ಯಾರ್ಥಿಗಳೇ ಇದು ಒಂದು ವರ್ಗ ಸಂಖ್ಯೆಗಳ ಗುಣಲಕ್ಷಣವಾಗಿದೆ ಇಲ್ಲಿ ತಾವು ವರ್ಗ ಸಂಖ್ಯೆಗಳ ಒಂದು ಗುಣಲಕ್ಷಣವನ್ನ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಭಾವಿಸ್ತಾ ಈ ವಿಡಿಯೋ ಸಂಚಿಕೆಯನ್ನ ನಾನು ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ಒಂದು ವಿಡಿಯೋ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವನ್ನ ನಾವು ಅಭ್ಯಾಸ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ವಂದನೆಗಳು